ಬಸ್ ಇಲ್ಲದಕ್ಕೆ ಮೆಟ್ರೋ ರೈಲಿಗೆ ಮುಗಿಬಿದ್ದಿದ್ದಾರೆ ಪ್ರಯಾಣಿಕರು ಮೆಟ್ರೋ ಬೋಗಿಗಳು ಫುಲ್ ರಶ್ ಆಗಿವೆ ಈಗ ಜನ ಆಲ್ಟರ್ನೇಟಿವ್ ಹುಡುಕುತ್ತಾ ಹೋಗ್ತಾರೆ ನಿಮ್ಮನೆ ನಂಬಿಕೊಂಡು ಕೂತ್ಕೊಳ್ಳಲ್ಲ ಈಗ ಬಿಎಂಡಿಸಿ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ಗಳು ಸಿಗಲಿಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಹುಡುಕ್ತಾರೆ ಆಲ್ಟರ್ನೇಟಿವ್ ಹುಡುಕೊಂಡ ನಂತರ ಅದು ತಮಗೆ ಸರಿ ಅನಿಸ್ತಾ ಇದೆ ಅದೇ ನಮಗೆ ಕಂಫರ್ಟಬಲ್ ಇದೆ ಅಂತಂದ್ರೆ ಬಿಟ್ಟೆ ಬಿಡ್ತಾರೆ ಇನ್ನು ಮುಂದೆ ಖಾಸಗಿ ಬಸ್ಗಳು ಯಾವುದೋ ಬರುತ್ತೋ ಅದಕ್ಕೆ ಹೊಂದಾಣಿಕೆ ಆದ್ರ ನಿಮ್ಮ ಬಸ್ಗಳನ್ನು ಕೂಡ ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಮುಂಚೆ ಎಷ್ಟು ಪ್ರಯಾಣಿಕರು ಬಿಎಂಡಿಸಿ ಕೆಎಸ್ಆರ್ಟಿಸಿ ಅಲ್ಲಿ ಓಡಾಡ್ತಾ ಇದ್ರು ಈಗ ಎಷ್ಟು ಓಡಾಡ್ತಾ ಇದ್ರು ಅನ್ನೋದನ್ನ ಯೋಚನೆ ಮಾಡಿ 25 ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇದ್ರು 20 ಲಕ್ಷಕ್ಕೆ ಬಂದು ತಲುಪಿತ್ತು ಅದು ಕಾರಣ 5 ಲಕ್ಷ ಪ್ರಯಾಣಿಕರು ಆಲ್ಟರ್ನೇಟಿವ್ ಹುಡುಕೊಂಡಾಗಿತ್ತು ಈಗ ನೀವು ಬಂದ್ ಮಾಡೋದ್ರಿಂದ ಬಸ್ಗಳನ್ನು ನಿಲ್ಲಿಸೋದ್ರಿಂದ ಆಗುವಂತ ಅನಾಹುತ ಏನು ಅಂತಂದ್ರೆ ಪ್ರಯಾಣಿಕರು ಅವರ ಆಲ್ಟರ್ನೇಟಿವ್ ಅನ್ನು ಹುಡುಕೊಳ್ಳುತ್ತಾರೆ ಮೆಟ್ರೋಗೆ ಹೋಗ್ತಾರೆ ಮೆಟ್ರೋದಲ್ಲಿ ಆರಾಮ ಕಂಫರ್ಟಬಲ್ ಅವರಿಗೆ ಅನಿಸ್ತಾ ಇದೆ ಅನ್ನೋದಾದ್ರೆ ಮೆಟ್ರೋನೇ ಡಿಪೆಂಡ್ ಆಗಕ್ಕೆ ಶುರು ಮಾಡ್ತಾರೆ ಬಸ್ ಹತ್ರ ವಾಪಸ್ ಬರಲ್ಲ ಅವರು ಸೋ ಒಂದು ಕಡೆಗೆ ಪ್ರಯಾಣಿಕರನ್ನು ನೀವು ಕಳಕೊಳ್ತೀರಾ ಇನ್ನೊಂದು ಕಡೆಗೆ ನಿಮ್ಮದೇ ಆದಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ಗಳಲ್ಲಿ ಮರು ಇನ್ನೊಬ್ಬರನ್ನಿಷ್ಟು ನೇಮಕವಾಗೋದನ್ನು ಕೂಡ ನಿಲ್ಲಿಸ್ಕೊಳ್ತೀರಾ ಅದೇ ಸಮಸ್ಯೆ ಆಗುತ್ತೆ ಪ್ರೈವೇಟೈಸೇಷನ್ ಗೂ ಕೂಡ ಅವಕಾಶ ಮಾಡಿ ಕೊಡ್ತೀರೇನೋ ಸಾರಿಗೆ ನೌಕರರ ಮುಷ್ಕರ ಇವತ್ತು ಎರಡನೇ ದಿನ ತಲುಪಿದೆ ಇವತ್ತು ಕೂಡ ಬಸ್ ವ್ಯತ್ಯಯಾಗಿರುವಂತದ್ದು ಹಾಗಾಗಿ ಪ್ರಯಾಣಿಕರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಲಿಕ್ಕೆ ನಮ್ಮ ಮೆಟ್ರೋವನ್ನ ಅವಲಂಬಿಸಿರುವಂತದ್ದು ಈಗ ನಾನು ನಮ್ಮ ಮೆಟ್ರೋದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿದ್ದೇನೆ ಅಲ್ಲಿನ ಪರಿಸ್ಥಿತಿಗಳನ್ನ ತೋರಿಸ್ತೇನೆ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನಿನ್ನೆ ಕೂಡ ಬಸ್ನ ವ್ಯತ್ಯಯ ಆಗಿತ್ತು ಇವತ್ತು ಕೂಡ ಬಸ್ನ ವ್ಯತ್ಯಯ ಆಗಿತ್ತು ಆ ಹಿನ್ನೆಲೆಯಲ್ಲಿ ಏನು ಬಸ್ ಅನ್ನ ಬಿಟ್ಟು ಮೆಟ್ರೋಗೆ ಹೆಚ್ಚು ಪ್ರಯಾಣಿಕರು ಬರ್ತಿರುವಂತದ್ದು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗುತ್ತೆ ಬೇರೆ ಬೇರೆ ಕೆಲಸಗಳ ಇರುವಂತ ಹಿನ್ನೆಲೆಯಲ್ಲಿ ಮೆಟ್ರೋಗೆ ಅವಲಂಬಿಸಾಗಿರುವಂತದ್ದು ನೀವು ಮೆಟ್ರೋದಲ್ಲಿ ನೋಡ್ತಾ ಇದ್ದೀರಾ ಜನ ನಿಂತ್ಕೊಂಡು ಪ್ರಯಾಣವನ್ನ ಮಾಡುತ್ತಿರುವಂತದ್ದು ಯಾಕಂತಂದ್ರೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಇರೋದ್ರಿಂದ ಅನಿವಾರ್ಯವಾಗಿ ಮೆಟ್ರೋಗೆ ಹೋಗಬೇಕಾಗುತ್ತೆ ಸೋ ಆ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡುತ್ತಿರುವಂತದ್ದು ಸಹಜವಾಗಿ ಪ್ರಯಾಣಿಕರ ಸಂಖ್ಯೆನೂ ಕೂಡ ಮೆಟ್ರೋದಲ್ಲಿ ಹೆಚ್ಚಳ ಆಗಿದೆ ಒಟ್ಟಾರೆಯಾಗಿ ಏನು ಸಾರಿಗೆ ನೌಕರರ ಬಂದ್ ಇದೆ ಅದರ ಎಫೆಕ್ಟ್ ಪ್ರಯಾಣಿಕರಿಗೆ ತಟ್ಟಿದೆ ಅಂತ ಹೇಳ್ಬೋದು ಅನಿವಾರ್ಯವಾಗಿ ಇವತ್ತು ಕೂಡ ಮೆಟ್ರೋವನ್ನು ಅವಲಂಬಿಸಿ ತಮ್ಮ ತಮ್ಮ ಕೆಲಸಗಳಿಗೆ ಮೆಟ್ರೋದಲ್ಲಿ ಸಾಗಿರುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ನಮ್ಮ ಮೆಟ್ರೋನು ಕೂಡ ಹೆಚ್ಚುವರಿ ಸೇವೆಯನ್ನ ಪ್ರಯಾಣಿಕರಿಗಾಗಿ ನೀಡಿದೆ ಇವತ್ತು ಕೂಡ ಅದನ್ನು ಮುಂದುವರಿಸಿರುವಂತದ್ದು ಅವಶ್ಯಕತೆಗೆ ತಕ್ಕಂತೆ ಇನ್ನೂ ಕೂಡ ನಾವು ಮೆಟ್ರೋ ಸೇವೆಯನ್ನು ಒದಗಿಸ್ತೀವಿ ಎನ್ನುವಂತಹ ಮಾಹಿತಿಯನ್ನು ಕೂಡ ಮೆಟ್ರೋ ನಿಗಮ ನೀಡಿರುವಂತದ್ದು ಕ್ಯಾಮರಾಮನ್ ಗೌಸ್ ಜೊತೆ ಶ್ರೀನಿವಾಸರಾವ್ ಪಬ್ಲಿಕ್ ಟಿವಿ ಬೆಂಗಳೂರು ಓಕೆ ಮೆಟ್ರೋ ಫುಲ್ ರಶ್ ಆಗಿದೆ ಮೆಟ್ರೋಗೆ ತುಂಬಾ ಜನ ಹೋಗೋದನ್ನ ಕಡಿಮೆ ಮಾಡ್ಕೊಂಡಿದ್ರು ಕೊರೋನಾ ಬಂದ ನಂತರ ಕಾರಣ ಅದರಲ್ಲಿ ಎಸಿ ಇರುತ್ತೆ ಸೊ ಹಾಗಾಗಿ ಯಾಕೆ ಬೇಕು ರಿಸ್ಕು ಅಂತ ಹೇಳಿ ನೋಡಿ ಜನಕ್ಕೆ ಈ ಕಡೆಗೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಬಂದ್ ಆಗ್ತಾ ಇದ್ದಂತೇನೆ ಬಿಎಂಟಿಸಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬಂದ್ ಆಗ್ತಾ ಇದ್ದಂತೇನೆ ಅನಿವಾರ್ಯತೆ ಸೃಷ್ಟಿಯಾಯಿತು ಸೊ ಅನಿವಾರ್ಯತೆ ಸೃಷ್ಟಿಯಾಗಿದ್ದರಿಂದ ಮೆಟ್ರೋಗೆ ಹೋಗೋಕೆ ಶುರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನೇ ಡಿಪೆಂಡ್ ಆದರೂ ಕೂಡ ಆಗಬಹುದು ಬಟ್ ಬೆಂಗಳೂರಿನಲ್ಲಿ ನಿಮಗೆ ಮೆಟ್ರೋ ಲಭ್ಯ ಆಗುತ್ತೆ ಬಟ್ ಬೇರೆ ಜಿಲ್ಲೆಗಳಲ್ಲಿ ಹೇಗೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಪ್ರಯಾಣಿಕರು ಏನು ಮಾಡಬೇಕು ಅವರಿಗೆ ಏನಿದೆ ವ್ಯವಸ್ಥೆ ಸೊ ಅಲ್ಲಿರುವಂಥ ಬಸ್ಗಳನ್ನು ಹೊರತುಪಡಿಸಿದರೆ ಬೇರೆ ವ್ಯವಸ್ಥೆ ಇಲ್ಲ ಅವರಿಗೆ ಈ ರೀತಿಯಾಗಿ ಮೆಟ್ರೋ ಆಗಿರ್ಬೋದು ಲೋಕಲ್ ಟ್ರೈನ್ಗಳಾಗಿರ್ಬೋದು ಹೀಗೆ ಯಾವುದೂ ಇಲ್ಲ ಬೆಂಗಳೂರಿನಲ್ಲಿ ಮಾತ್ರ ನಿಮಗೆ ಇದೊಂದು ಫೆಸಿಲಿಟಿ ಬಿ ಎಂ ಡಿ ಸಿ ಎಲ್ಲ ಅಂದರೂ ಬಿಡು ಮೆಟ್ರೋ ಹೋಗ್ತೀವಿ ಅಂತೇಳಿ ಸೊ ಇದೇ ರೀತಿಯಾಗಿ ಬೇರೆ ಏರಿಯಾಗಳಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆದ ನಂತರ ನಿಮ್ಮ ಬಿ ಎಂ ಡಿ ಸಿಗಳನ್ನು ಯಾರು ಕೇಳ್ತಾರೆ ತುಂಬ ಕಡಿಮೆ ಕೇಳ್ತಾ ಹೋಗ್ತಾರೆ ನೀವು ಮಾಡ್ತಾ ಇರುವಂಥ ಪ್ರತಿಭಟನೆಯಿಂದ ಆಗುವಂಥ ಅನಾಹುತ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಸಿಬ್ಬಂದಿಗಳ ನೇಮಕ ಆಗೋದಿಲ್ಲ ಕಂಡಕ್ಟರ್ ಡ್ರೈವರ್ ಇಬ್ಬರನ್ನೂ ಒಬ್ಬರನ್ನೇ ಇಟ್ಕೊಳ್ತಾರೆ ಕಂಡಕ್ಟರ್ ಕಮ್ ಡ್ರೈವರ್ ಮಾಡಬೇಕು ಕೆಲಸ ರಿಟೈರ್ಡ್ ಆದವರು ಆಗ್ತಾ ಇರ್ತಾರೆ ಹೊಸ ನೇಮಕಾತಿಗಳನ್ನು ಮಾಡ್ಕೊಳ್ಳಲ್ಲ ಕಾರಣ ಇಷ್ಟೇ ಸರ್ಕಾರ ಲಾಸಲ್ಲಿದೆ ಅಂತ ಹೇಳ್ತಾ ಇದೆ ಅದರ ಜೊತೆಗೆ ಅಲ್ಟಿಮೇಟ್ಲಿ ಅವ್ರು ತರುವಂಥದ್ದು ಏನು ಅಂದರೆ ಪ್ರೈವೇಟೈಸೇಷನನ್ನು ಪೂರ್ತಿ ಪ್ರಮಾಣದಲ್ಲಿ ತರಲಿಕ್ಕಿಲ್ಲ ಒಂದಿಷ್ಟು ಪ್ರಮಾಣದಲ್ಲಿ ತರ್ತಾರೆ ಅಂತ ಅನಿಸ್ತಾ ಇದೆ ಕಾರಣ ನೀವು ಪದೇ ಪದೇ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಹೋದಾಗ ಸರ್ಕಾರಕ್ಕೆ ಅದರ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಲಾಸಲ್ಲಿದ್ದಾಗ ನಾವು ದುಡ್ಡು ಹಾಕಿ ಇದನ್ನು ನಡೆಸಬೇಕು ಅದರ ಮಧ್ಯದಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಹೋದಾಗ ನಾವೇನು ಮಾಡಬೇಕು ಹಾಗಾಗಿ ಇದರ ತಲೆನೋವೇ ಬೇಡ ಅಂತ ಹೇಳಿ ಅದನ್ನು ಪ್ರೈವೇಟಿಗೆ ತಂದು ಇಡಬಹುದೇನೋ ಹಾಗಾಗಿ ಎಚ್ಚರಿಕೆಯಿಂದ ಇಟ್ಕೊಳ್ಳಿ ನೀವು ಮಾಡಬಹುದು ನಿಮಗೊಂದಿಷ್ಟು ಫೆಸಿಲಿಟಿಗಳು ಸಿಗ್ಬೋದು ಪ್ರೈವೇಟೈಸೇಷನ್ ಆದ ನಂತರ ನಿಮಗೆ ಈಗ ಸಿಗುವಂಥ ಸೌಲಭ್ಯಗಳು ಕೂಡ ಆಗ ಸಿಗಲ್ಲ ಈಗೇನು ಸಿಗ್ತಾ ಇದೆ ಸೌಲಭ್ಯಗಳು ಅದೂ ಕೂಡ ಸಿಗಲ್ಲ ಆವಾಗ ಇನ್ನೊಂದಿಷ್ಟು ಅನುಭವಿಸಬೇಕಾಗತ್ತೆ ನೀವೇನೋ ಕೆಲಸ ತಗೊಂಡಿದ್ದೀರಾ ನೀವೇನೋ ಕೆಲಸವನ್ನು ಮಾಡ್ತಾ ಇದ್ದೀರಾ ಬಟ್ ಇನ್ನೊಂದಿಷ್ಟು ಯುವಕರಿಗೆ ಕೆಲಸ ಸಿಗಬೇಕು ಅಂತ ಕಾಯ್ತಾ ಕೂತಿದ್ರಲ್ಲ ಅವರಿಗೂ ಕೆಲಸ ಸಿಗದೇ ಇರೋ ರೀತಿಯಲ್ಲಿ ಆಗತ್ತೇನೋ ಸಿಬ್ಬಂದಿಗಳ ನೇಮಕನೇ ಮಾಡ್ಕೊಳ್ಳಲ್ಲ ಇನ್ಮೇಲೆ ಕಂಡಕ್ಟರ್ ಡ್ರೈವರ್ ಯಾಕೆ ಬೇಕು ಕಂಡಕ್ಟರ್ ಕಮ್ ಡ್ರೈವರು ಆ ರೀತಿಯಾಗಿ ಆಲ್ಟರ್ನೇಟಿವ್ಗೆ ಬಂದು ನಿಲ್ತಾರೆ ಅಂತ ಅನಿಸ್ತಾ ಇದೆ
ಹಾಗೆ ಆಗುತ್ತೆ. ಈಗ ಇದೇ ರೀತಿಯಾಗಿ ಮುಂದುವರಿತಾ ಹೋದರೆ ಪದೇ 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 ಈ ರೀತಿಯಾಗಿ ಬಂದ್ ಮಾಡ್ಕೊಂಡು ಹೋಗೋದು, ಪ್ರಯಾಣಿಕರಿಗೆ ಕಿರಿಕಿರಿಯನ್ನು ಮಾಡಿದ್ರೆ ಪ್ರಯಾಣಿಕರು ಕೂಡ ಇನ್ಮೇಲೆ ಇದನ್ನು ಡಿಪೆಂಡ್ ಆಗಲ್ಲ, ಬಿಡಿ ನಮಗೆ ಬೇರೆ ಇದೆ ಅಂತೇಳಿ ಹೋಗೋಕ್ಕೆ ಶುರು ಮಾಡ್ತಾರೆ. ಲೈಕ್ ಬೆಂಗಳೂರಿನಲ್ಲಿ ಮೆಟ್ರೋ ಇದೆ, ಮೆಟ್ರೋಗೆ ಹೋಗ್ತೀವಿ ಅಂತಾರೆ, ಖಾಸಗಿ ಬಸ್ಗಳು ಸಿಗ್ತಾ ಇದ್ದಾವೆ, ಖಾಸಗಿ ಬಸ್ಗಳಿಗೆ ಹೋಗ್ತೇವೆ ಹೋಗಿ ಅಂತಾರೆ. ಈ ರೀತಿಯಾದಂಥ ಬದಲಾವಣೆ ಆದರೂ ಆಗಬಹುದೇನು? ನೌಕರರ ಪ್ರತಿಭಟನೆ ಇವತ್ತು ಎರಡನೇ ದಿನ, ಇವತ್ತು ಕೂಡ ಬಸ್ ವ್ಯತ್ಯಯ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗೆ ಪ್ರಯಾಣಿಕರು ಮುಂದೆ ಹಾಕ್ತಿದ್ದಾರೆ. ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಹೆಚ್ಚು ಪ್ರಯಾಣಿಕರು ಆಗಮಿಸ್ತಿರುವಂಥದ್ದು. ನಾನೀಗ ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದಲ್ಲಿದ್ದೇನೆ, ಅಲ್ಲಿನ ಪರಿಸ್ಥಿತಿಗಳನ್ನು ತೋರಿಸ್ತೇನೆ. ನಿನ್ನೆ ಮೊದಲನೇ ದಿವಸ ಬಂದ್ ಎಫೆಕ್ಟ್ನಿಂದಾಗಿ ಪ್ರಯಾಣಿಕರು ಬಂದಿರಲಿಲ್ಲ, ಆದರೆ ಇವತ್ತು ಎರಡನೇ ದಿನ ಅದಕ್ಕೆ ವಿಭಿನ್ನವಾದಂತಹ ಚಿತ್ರಣ ನಮಗೆ ಕಾಣಿಸ್ತಿದೆ. ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ದಂಡೆ ಕಾಣ್ತಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಯುಗಾದಿ ಹಬ್ಬ ಇರೋದ್ರಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು, ಹಾಗಾಗಿ ಬಸ್ಗಳು ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿ ಈಗ ಟ್ರೈನ್ನ ಮೊರೆ ಹೋಗಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ ಪ್ರಯಾಣಿಕರು ಹೆಚ್ಚಾಗಿ ಬರ್ತಿದ್ದಾರೆ, ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ತಮ್ಮ ಟ್ರೈನ್ಗಳನ್ನು ಇಟ್ಕೊಳ್ತಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ರೈಲ್ವೆ ಸೇವೆಗಳನ್ನು ಒದಗಿಸಬೇಕು ಹೆಚ್ಚುವರಿಯಾಗಿ ಅನ್ನುವಂತಹ ಮನವಿಯನ್ನು ಮಾಡಿತ್ತು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಟ್ರೈನ್ ವ್ಯವಸ್ಥೆಯನ್ನು ಕೂಡ ನಾಳೆಯಿಂದ ರೈಲ್ವೆ ಇಲಾಖೆ ಮಾಡಿರುವಂಥದ್ದು. ಸುಮಾರು 6-7 ಟ್ರೈನ್ಗಳಂದರೆ 7 ಟ್ರೈನ್ಗಳನ್ನು ವಿಶೇಷವಾಗಿ ನಾಳೆಯಿಂದ ಆಪರೇಟ್ ಮಾಡಲಾಗ್ತಿದೆ. ಮೈಸೂರು ಟು ಬೀದರ್, ಬೆಂಗಳೂರು ಟು ಮೈಸೂರು, ಯಶವಂತಪುರ ಟು ವಿಜಯಪುರ, ಯಶವಂತಪುರ ಟು ಬೀದರ್, ಯಶವಂತಪುರ ಟು ಶಿವಮೊಗ್ಗ, ಹೀಗೆ ವಿಶೇಷ ರೈಲುಗಳನ್ನು ನಾಳೆಯಿಂದ ಆಪರೇಟ್ ಮಾಡ್ತಿರುವಂಥದ್ದು. ನಾಳೆ ನಾಡಿದ್ದು ಆಚೆ ನಾಡಿದ್ದು ಮತ್ತು 14ನೇ ತಾರೀಕು ಈ ಒಂದು ವಿಶೇಷ ರೈಲುಗಳನ್ನು ರೈಲ್ವೆ ಇಲಾಖೆ ಬಿಡ್ತಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಬಂದ್ ಹಿನ್ನೆಲೆಯಲ್ಲಿ ಬಸ್ನ ಅಭಾವ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈಲ್ವೆ ಇಲಾಖೆಗೆ ಮನವಿ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಏನು ಹೆಚ್ಚುವರಿ ವಿಶೇಷ ರೈಲುಗಳನ್ನು ಏನು ಕೇಂದ್ರ ಸರ್ಕಾರದ ಅನುಮತಿ ಮೇರೆಗೆ ರೈಲ್ವೆ ಇಲಾಖೆ ಬಿಡ್ತಿರುವಂಥದ್ದು, ನಾಳೆಯಿಂದ ವಿಶೇಷ ರೈಲುಗಳು ಕೂಡ ಓಡಾಡುವಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಏನು ಬಂದ್ ಎಫೆಕ್ಟ್ನಿಂದಾಗಿ ಬಸ್ ಸಿಗದೇ ಇರುವಂತಹ ಎಫೆಕ್ಟ್ನಿಂದಾಗಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರೈಲ್ವೆ ಸೇವೆಯನ್ನು ಕೂಡ ವಿಶೇಷವಾಗಿ ಬಳಸ್ಕೊಳ್ಳೋಕೆ ಮುಂದಾಗಿರುವಂಥದ್ದು, ಜನರಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಗೂ ಕೂಡ ಮನವಿ ಮಾಡಿ ಈ ವಿಶೇಷ ಸೌಲಭ್ಯವನ್ನು ಕಲಿಸ್ತಿರುವಂಥದ್ದು, ಪ್ರಯಾಣಿಕರು ಕೂಡ ಅದನ್ನು ಬಳಸ್ಕೊಳ್ಳುವಂತಹ ಚಿತ್ರಣಗಳು ನಮಗೆ ಕಂಡುಬರ್ತಿದೆ. ಕ್ಯಾಮರಾಮನ್ ಗೌಸ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಾವೀಗ ಮೆಟ್ರೋ ಟ್ರೈನಲ್ಲಿದ್ದೀವಿ, ದೃಶ್ಯದಲ್ಲಿ ನೇರವಾಗಿ ನೋಡ್ಬೋದು ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು. ಬಸ್ಸಿನ ಅಭಾವದಿಂದ ಆಲ್ಟರ್ನೇಟಿವ್ ಆಗಿ ಮೆಟ್ರೋದಲ್ಲಿ ಸಂಚಾರ ಮಾಡುವಂಥ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. BMTC ಬಸ್ ಸಂಚಾರ ಸ್ತಬ್ಧ ಆಗಿರೋ ಕಾರಣಕ್ಕೆ ಇವತ್ತು ಮತ್ತು ನಿನ್ನೆನೂ ಸಹ ಇದೇ ಸಮಯದಲ್ಲಿ ಅಂದರೆ ಪೀಕ್ ಅವರ್ಸಲ್ಲಿ ಮೆಟ್ರೋದಲ್ಲಿ ಹೋರಾಟ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇದು ಕೆಲ ಪ್ರಯಾಣಿಕರ ಕಾರಣ ಸರ್, BMTC ಸ್ಟ್ರೈಕ್ ಆಗಿದೆ, ಮೆಟ್ರೋ ರಶ್ ಕಾಣಿಸ್ತಿದೆ, BMTC ಮತ್ತೆ ಸರ್ಕಾರಕ್ಕೆ ಹೇಳ್ತೀರಾ ಸರ್? ಮೆಟ್ರೋ ಬರೋರು ಬರ್ತಾನೆ ಇದ್ದಾರೆ, ಬಸ್ಗಳು ಕಡಿಮೆ ಆಗಿರೋದ್ರಿಂದ ಬೇರೆ ನೋಡಿದಾರೆ ಅವ್ರು, ಬೇರೆ ಅನುಕೂಲ ಮಾಡ್ಕೊಂಡು. ಸರ್ಕಾರಕ್ಕೆ ಹೇಳ್ತೀರಾ ಸರ್, ಯಾಕಂದ್ರೆ ಪ್ರಯಾಣಿಕರು ತುಂಬ ತೊಂದರೆಯಲ್ಲಿದ್ದಾರೆ. ಸರ್ಕಾರಕ್ಕೆ ಕೂತ್ ಬಗೆಹರಿಸ್ಕೊಳ್ಬೇಕು, ಸ್ಟ್ರೈಕ್ ಮಾಡೋದು ಬಿಡಬೇಡಿ, ಕೂತ್ ಬಗೆಹರಿಸಿ. BMTC ಮತ್ತೆ ಸರ್ಕಾರಕ್ಕೆ ಏನಂತ ಮೆಸೇಜ್ ಕೊಡ್ತೀರಾ ಸರ್, ಅಥವಾ ಏನೇ ಹೇಳ್ತೀರಾ ಸರ್? ಟೋಕನ್ ತಗೊಂಡು ಮತ್ತೆ ಅದೇ ಸಿಸ್ಟಮ್ ಮಾಡಿ, ಎಲ್ಲರೂ ಕಾರ್ಡ್ ಯೂಸ್ ಮಾಡ್ಕೊಂಡ್ರೆ ಬರೋದು ಕಷ್ಟ ಆಗಿದೆ. ಬಸ್ ಇಲ್ಲ ಇದಿಲ್ಲ ಅಂದ್ರೆ ಎಲ್ಲರೂ ಕಾರ್ಡ್ ಯೂಸ್ ಮಾಡ್ಬೇಕು, ಆನ್ಲೈನ್ ಮಾಡ್ಬೇಕಂದ್ರೆ ಬರೋದು ಕಷ್ಟ ಆಗಿದೆ. ಮೊದಲೇ ಥರ ಆ ಥರ ಟೋಕನ್ ಸಿಸ್ಟಮ್ ಮಾಡಿದ್ರೆ ಈಸಿ ಆಗುತ್ತೆ. ಮುಂಚೆ ಇದ್ದ ಕಾರ್ಡ್ ಬದಲು ಟೋಕನ್ ವ್ಯವಸ್ಥೆ ಮಾಡಿಕೊಡಿ, ಮತ್ತು ಮೆಟ್ರೋ ರೈಲ್ವೆ ಮೆಟ್ರೋಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿರುವಂಥದ್ದು, ಪೀಕ್ ಅವರ್ಸ್ ಆಗ್ತಿರೋದ್ರಿಂದ ಕೆಲಸಕ್ಕೆ ಹೋಗಲೇಬೇಕು, ಆ ಕಾರಣಕ್ಕೆ ಮೆಟ್ರೋ ಫುಲ್ ಆಗ್ತಿರುವಂಥದ್ದು. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಒಂದಿಷ್ಟು ಸಮಸ್ಯೆಗಳಂತೂ ಇದೆ, ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಕಾರಣ ಕೊರೋನಾ ಬಂದಾಗಿನಿಂದ ಏನು ಮಾಡಿದ್ದಾರೆ, ಮೆಟ್ರೋದಲ್ಲಿ ಟೋಕನ್ ವ್ಯವಸ್ಥೆಯನ್ನು ಅವಾಯ್ಡ್ ಮಾಡಿದ್ದಾರೆ, ಕಾರ್ಡ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಕ್ಯಾರಿ ಮಾಡಬಾರ್ದು ಕೊರೋನಾ, ಯಾರಿಗಾದರೂ ಎಸಿಂಪ್ಟಮೆಟಿಕ್ ಇದ್ದರೆ ಟೋಕನ್ ಅವರು ಇವರು ತೊಗೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅದು ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಟೋಕನ್ ವ್ಯವಸ್ಥೆಯನ್ನು ಕಡಿಮೆ ಮಾಡಿದರು. ಈಗ ಪಬ್ಲಿಕ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಟೋಕನ್ ವ್ಯವಸ್ಥೆಯನ್ನು ಮಾಡಿ, ನಮಗೆ ಕಾರ್ಡ್ ಮಾಡ್ಕೊಳ್ಳೋಕ್ಕೆ ಎಲ್ಲಾಗುತ್ತೆ, ಈಗ ಮೊದಲೇ BMTC ಇಲ್ಲ ನಮಗೆ, ಸೊ ಹಾಗಾಗಿ ಓಡಾಡೋಕ್ಕೆ ಅನುಕೂಲ ಆಗುತ್ತೆ, ದಯವಿಟ್ಟು ಟೋಕನ್ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಸರ್ಕಾರ ಆ ನಿಟ್ಟಿನಲ್ಲಿ ಏನು ಚಿಂತನೆ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಹಾಗೆ ನೋಡಿದರೆ ಈ ಹಿಂದೆ ಬಹಳ ದೊಡ್ಡ ಚಿಂತನೆಯನ್ನು ನಡೆಸ್ತಾ ಇದ್ರು, ಮೆಟ್ರೋ ಮತ್ತು BMTCಗೆ ಎರಡಕ್ಕೂ ಕೂಡ ಒಂದೇ ಕಾರ್ಡನ್ನು ಯೂಸ್ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಮಾಡಬಹುದೇನು. ನಾನು ಆಗಲೇ ಹೇಳ್ತಾ ಇದ್ದೆ ಆ ವಿಚಾರವನ್ನು, ಕಂಡಕ್ಟರ್ ಕಮ್ ಡ್ರೈವರನ್ನೇ ಇನ್ಮೇಲೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಳ್ತಾರೆ, ಸಿಬ್ಬಂದಿಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ ನಷ್ಟವನ್ನು ಭರಿಸೋದಕ್ಕೋಸ್ಕರ. ಹಾಗಾಗಿ ಅದೇ ಕಾರ್ಡನ್ನು ಈ BMTC ಬಸ್ಗಳಿಗೂ ಕೂಡ ಬಳಸ್ಕೊಳ್ತಾರೆ, ಮೆಟ್ರೋಗೂ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಚಿಂತನೆಗಳು, ಆ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಈಗ ಅಧಿಕಾರಿಯ ವಲಯಗಳಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಪ್ರಯಾಣಿಕರು ಕೇಳ್ತಾ ಇರೋದು, ಟೋಕನ್ ವ್ಯವಸ್ಥೆ ಆಗುತ್ತಾ ಸದ್ಯಕ್ಕೆ ಅಂತಂದರೆ ಆಗಲಿಕ್ಕಿಲ್ಲ, ಕಾರ್ಡನ್ನೇ ಮಾಡಿಸ್ಕೊಳ್ಬೇಕಾಗತ್ತೆ. ಕೊರೋನಾ ಇರೋದ್ರಿಂದ, ಮಾರ್ಗಸೂಚಿಗಳನ್ನು ಇರೋದ್ರಿಂದ, ರೂಲ್ಸ್ಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದ
ಟೋಕನ್ ವ್ಯವಸ್ಥೆಯನ್ನು ಮಾಡಲಿಕ್ಕಿಲ್ಲ, ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಕೊರೋನಾ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ. ಬಟ್ ಕಾರ್ಡ್ ಮಾಡಿಸ್ಕೊಳ್ಬೇಕಾ, ಮಾಡಿಸ್ಕೊಂಡ್ರೇ ಪ್ರಯಾಣ ಮಾಡೋಕ್ಕೆ ಸುಲಭವಾಗುತ್ತೆ. ಜನರಿಗೂ ಕೂಡ ಈಗ ಆಲ್ಟರ್ನೇಟಿವ್ ಬೇರೆ ದಾರಿ ಇಲ್ಲ, ಮೆಟ್ರೋವನ್ನು ಹೋಗಬೇಕು ಅಂದರೆ ಕಾರ್ಡ್ ಮಾಡಿಸ್ಕೊಳ್ಳಬೇಕಾಗತ್ತೆ. ಅದೇನು ನಿಮ್ಗೆ ಒಂದ್ಸಲ ಮಾಡಿಸ್ಕೊಂಡ್ರೆ ಮುಗಿದೋಯ್ತು, ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನು ಹಾಕಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಅಥವಾ ATM ಡೆಬಿಟ್ ಕಾರ್ಡ್ ಇದ್ದಂಗೆ ನೀವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳೋಕೆ. ನಿಮ್ಮ ಪ್ರಯಾಣ ಮಾಡಿದರೆ ಅಷ್ಟು ಕಟ್ಟಾಗುತ್ತೆ ಅಷ್ಟೇ. ಟೋಕನ್ ಆದರೆ ಕಾಸು ಕೊಡು ಅಲ್ಲಿಸ್ಕೋ, ಕಾಂಟ್ರಾಕ್ಟ್ಗಳು ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅವಾಯ್ಡ್ ಮಾಡಿದ್ದಾರೆ. ಕಾರ್ಡ್ ಮಾಡಿಸ್ಕೊಳ್ಳಿ, ಏನೂ ಆಗಲಿಕ್ಕಿಲ್ಲ. ಬಟ್ ದರದ ವಿಚಾರಕ್ಕೆ ಬರೋದಾದರೆ BMTC ಬಸ್ಸಿಗೂ ಮತ್ತು ಮೆಟ್ರೋಗೂ ದರ ಭಾಳ ವ್ಯತ್ಯಾಸ ಆಗುತ್ತೆ. ಅದನ್ನು ಬಡವರು ನಿಭಾಯಿಸ್ಕೊಳ್ಳೋಕೆ ಆಗುತ್ತಾ ಅಂದಾಗ ಸ್ವಲ್ಪ ಕಷ್ಟ ಆಗ್ಬೋದು. 100 ರೂಪಾಯಿ ಹೆಚ್ಚಿಗೆ ಆಗ್ಬೋದು ಅವರಿಗೆ ತಿಂಗಳ ಖರ್ಚಿನಲ್ಲಿ, 100-150 ರೂಪಾಯಿನೂ ಹೆಚ್ಚಿಗೆ ಆಗ್ಬೋದು. ಆದರೆ BMTC ಬಸ್ಗಳಲ್ಲಿ ಪಾಸ್ ಕೊಟ್ಟಿದ್ರು, ಆ ಪಾಸ್ನ ಕಥೆ ಏನು, ಅದೇ ಈಗ ಬಹುದೊಡ್ಡ ಚರ್ಚೆ. ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ 2ನೇ KRTC ಬಸ್ ಕೂಡ ಬಂದಿದೆ. ಈ ಒಂದು ಬಸ್ ಮೈಸೂರಿನತ್ತ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಕ್ಕೆ ನಿರ್ವಾಹಕರೇ ಇದ್ದಾರೆ, ಕಂಡಕ್ಟರ್ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಇವಾಗ ಬಸ್ ಬಂದ್ ಕೂಡ ಇದೆ, ಈಗ ಬಸ್ ಅನ್ನು ತಂದಿದ್ದೀರಾ? ತಂದಿದ್ದೀವಿ, ಹೋಗ್ತಾ ಇದ್ದೀವಿ ಮೇಡಮ್, ಆಪರೇಟ್ ಮಾಡ್ತಾ ಇದೀವಿ. ಮೇಲಾಧಿಕಾರಿಗಳು ನಮ್ಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ, ಬರ್ತಿದ್ವಿ ಅಷ್ಟೇ. ಸರ್, ಇವಾಗ ಬಸ್ ಬಂದ್ಗೆ ನಿಮ್ ಬೆಂಬಲ ಇದೇನಾ, ಮುಷ್ಕರ್ಕಿಲ್ವಾ? ಬೆಂಬಲ ಇದ್ರೂ ಡ್ಯೂಟಿ ಮಾಡ್ಬೇಕಲ್ಲ ಮೇಡಮ್, ಹೇಳ್ತಾ ಇದ್ದಾರೆ, ಅದೇ ಮೇಲಾಧಿಕಾರಿಗಳು ಯಾರಿರೋದ್ರಿಂದ ನಾವು ಬರ್ತಾ ಇದೀವಿ. ಅಧಿಕಾರಿಗಳು ಮತ್ತೆ ನಿಮ್ಮ ಒಂದು ಕೂಟದವರು ಹೇಳಿದ್ರು ನಮ್ಮ ಎಂಪ್ಲಾಯಿಗಳು ಯಾರು ಕೂಡ ಬಸ್ ಎತ್ತಲ್ಲ ಅಂತ. ಹೌದು ಮೇಡಮ್, ನಾವು ಟ್ರೈನಿ ಇದ್ದೀವಿ, ಮಾಡ್ಲೇಬೇಕು ಅಂತ ಹೇಳಿದ್ದಾರೆ, ಹಂಗಾಗಿ ಬಂದ್ ಮಾಡ್ತಾ ಇದ್ದೀವಿ. ಟ್ರೈನ್ ನಿರ್ವಾಹಕರ 2 ವರ್ಷದಿಂದ ಮೇಡಮ್, ನಾವು ವೈಯಕ್ತಿಕವಾಗಿ ಏನು ನಿರ್ಧಾರ ತಗೊಳಕ್ ಆಗಲ್ಲ, ಅವ್ರು ಹೇಳಿದಂಗೆ ನಾವು ಮಾಡ್ಬೇಕು ಬಂದಿದ್ದೀವಿ ಅಷ್ಟೇ. ಈಗ ಡ್ರೈವರ್ ಕೂಡ ಟ್ರೈನ್ ಅವರಿಲ್ಲ, ಸೀನಿಯರ್ ಇದ್ದಾರೆ. ನೀವು ಟ್ರೈನಿಂಗ್? ಹೌದು. ಇಲ್ಲಿ ಕೇಳಬಹುದಾಗಿದೆ, ಅಧಿಕಾರಿಗಳು ಕೂಡ ಹೇಳಿದ್ರು, ಹೀಗಾಗಿ ನಾವು ಬಸ್ಸನ್ನು ಓಡಿಸ್ತಾ ಇದ್ದೇವೆ, ನಾವು ಮೈಸೂರಿನಂತ ಒಂದು ಪ್ರಯಾಣವನ್ನ ಕೂಡ ಬೆಳೆಸ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಅರುಣಾ, ಪಬ್ಲಿಕ್ TV, ಬೆಂಗಳೂರು.